ಕೇಂದ್ರ ಸರ್ಕಾರ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯನ್ನು ಮರು ಆರಂಭಿಸಿದೆ ಎಂದು ಭಾರತೀಯ ಆಹಾರ ನಿಗಮದ ಕರ್ನಾಟಕ ಶಾಖೆಯ ಪ್ರಧಾನ ವ್ಯವಸ್ಥಾಪಕ ಬಿಒ ಮಹೇಶ್ವರಪ್ಪ ನಿನ್ನೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಭಾರತೀಯ ಆಹಾರ ನಿಗಮ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿ ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಸೇರಿದಂತೆ ಖಾಸಗಿ ವ್ಯಾಪಾರಸ್ಥರು ಈ ಹರಾಜು ಮೂಲಕ ಅಕ್ಕಿ ಗೋಧಿ ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ. ಒಬ್ಬರು ಕನಿಷ್ಠ 10 ಕ್ವಿಂಟಾಲ್ನಿಂದ ಗರಿಷ್ಠ 200 ಟನ್ವರೆಗೆ ಅಕ್ಕಿ ಹಾಗೂ ಗೋಧಿ ಖರೀದಿಸಬಹುದಾಗಿದೆ ಎಂದು ತಿಳಿಸಿದರು. ಕಳೆದ ವರ್ಷ ದೇಶದ ವಿವಿಧ ಪ್ರದೇಶಗಳಲ್ಲಿ ಅಕ್ಕಿ ಉತ್ಪಾದನೆ ಕಡಿಮೆ ಇದ್ದ ಕಾರಣ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ವರ್ಷ ಉತ್ಪಾದನೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯೋಜನೆ ಆರಂಭಿಸಲಾಗಿದೆ. 1 ಕ್ವಿಂಟಾಲ್ ಅಕ್ಕಿಗೆ 2,800 ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಮತ್ತೆ ಪುನಃ ಇದನ್ನು ಸೇಲನ್ನು ಸ್ಟಾರ್ಟ್ ಮಾಡಿದ್ದಾರೆ. 9/7/2024 ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಫುಡ್ ಆಪ್ಷನ್ ಆಫ್ ಇಂಡಿಯಾಗೆ ಅಥರೈಸ್ ಮಾಡಿದ್ದಾರೆ. ಗೋಧಿ ಮತ್ತು ಅಕ್ಕಿ ನೀವು ರಿಜಿಸ್ಟರ್ಡ್ ಟ್ರೇಡರ್ಸು, ರೈಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರು ಯಾರಾದರೂ ಎಮ್ ಜಂಕ್ಷನ್ ಪೋರ್ಟಲ್ ಇದೆ ನಮ್ಮದು, ಅಲ್ಲಿ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿ ಅವರು ಪ್ರತಿ ವಾರ ನಾವು ಶುಕ್ರವಾರ ಟೆಂಡರ್ ಫ್ಲೋಟ್ ಆಗುತ್ತೆ. ಅವತ್ತು ಬಿಡ್ಡಿಂಗು ಬುಧವಾರ ಇರುತ್ತೆ ನಮಗೆ, 2 ಗಂಟೆವರೆಗೂ ಅವರು ಬಿಡ್ ಮಾಡ್ಬೋದು. ಆ ಥರ ಬಿಡ್ ಮಾಡಿ ಒಬ್ಬರು ಮಿನಿಮಮ್ 1 ಟನ್ನು ಅಂದರೆ 10 ಕ್ವಿಂಟಲ್ ಒಬ್ಬರು ತೊಗೋಬೋದು. ಮ್ಯಾಕ್ಸಿಮಮ್ 2,000 ಕ್ವಿಂಟಲ್ವರೆಗೂ 2,000 ಟನ್ವರೆಗೂ ತೊಗೋಬೋದು, ಅಂದರೆ 20,000 ಕ್ವಿಂಟಲ್ವರೆಗೂ ಅವ್ರು ಬಿಡ್ ಮಾಡಿ ತೊಗೋಬೋದು.